ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಈಗ ಆರಂಭ ಆಗಿದೆ. ನೈಟ್ ಕರ್ಫ್ಯೂ ಶುರುವಾದರೂ ಕೂಡ ಜನರ ಓಡಾಟ ನಿಲ್ತಾ ಇಲ್ಲ. ಕೆಲಸ ಮುಗಿಸಿ ಇನ್ನು ಜನ ಮನೆ ಕಡೆ ಹೋಗ್ತಾ ಇದ್ದಾರೆ. ಈಗ ವಾಹನಗಳು ಓಡಾಡ್ತಾ ಇರೋದ್ರಿಂದ ಇನ್ನು ಕೂಡ ರಸ್ತೆಗಳು ತೆರೆದೆ ಇದೆ. ಫ್ಲೈಓವರ್ ಗಳಿಗೆ ಬ್ಯಾರಿಕೇಡ್ ಹಾಕೋದಕ್ಕೆ ಪೊಲೀಸರು ಕೂಡ ಈಗ ಸಜ್ಜಾಗಿದ್ದಾರೆ. 7 ಗಂಟೆಯೊಳಗೆ ಮನೆ ಸೇರ್ಕೊಳ್ಳಿ ಅಂದ್ರೂ ಕೂಡ ಇನ್ನು ಜನಸಂಚಾರ ಅಂತೂ ನಿಂತಿಲ್ಲ. ಈಗ ಎಲ್ಲ ಮನೆಗಳ ಕಡೆ ಹೋಗ್ಲಿಕ್ಕೆ ಆರಂಭಿಸಿದ್ದಾರೆ. ಸೋ ನೈಟ್ ಕರ್ಫ್ಯೂ ಈಗ ಆರಂಭ ಆಗ್ತಾ ಇದೆ 7 ಗಂಟೆಯಿಂದ. ಬಟ್ ಜನರ ಓಡಾಟ ನಿಂತಿದೆಯಾ, ರಸ್ತೆಗಳೀಗ ಖಾಲಿ ಆಗಿದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ವಾಹನಗಳು ಇನ್ನು ಓಡಾಡ್ತಾನೆ ಇದೆ, ಪರಿಣಾಮ ರಸ್ತೆಗಳು ಕೂಡ ಇನ್ನು ತೆರೆದ ಸ್ಥಿತಿಯಲ್ಲೇ ಇದೆ. ಈಗ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ. 7 ಗಂಟೆ ಆಯ್ತು, ಇನ್ನು ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಫ್ಲೈಓವರ್ ಗಳನ್ನ ಬಂದ್ ಮಾಡಲಿಕ್ಕೆ ಮತ್ತೆ ಪ್ರಮುಖ ರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಮುಚ್ಚೋ ನಿಟ್ಟಿನಲ್ಲಿ. ಸೊ ಅದನ್ನು ಗಮನಿಸ್ತಾ ಇದ್ದೀರಾ. ಈಗ ಪೊಲೀಸರು ತಡೆದು ಪ್ರಶ್ನೆ ಮಾಡುವಂಥದ್ದು ಅಥವಾ ರಸ್ತೆಗಳನ್ನ ಬಂದ್ ಮಾಡುವಂಥದ್ದು ಆ ಕೆಲಸಕ್ಕೆ ಸಜ್ಜಾಗ್ತಾ ಇದ್ದಾರೆ. 7 ಗಂಟೆ ಆಯಿತು, ಈಗ 2ನೇ ಹಂತದ ಅನ್ಲಾಕ್ನಲ್ಲಿ 7 ಗಂಟೆವರೆಗೆ ಅವಕಾಶ ಏನಿತ್ತು ಜನರ ಓಡಾಟಕ್ಕೆ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಬಟ್ ರಸ್ತೆಗಳಲ್ಲೆಲ್ಲ ವಾಹನ ಹಾಗೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಲೋಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಈಗ ನೈಟ್ ಕರ್ಫ್ಯೂ ಆರಂಭ ಆಗ್ತಾ ಇದೆ ನಿಗದಿತ ಸಮಯದಂತೆ, ಬಟ್ ಆ ಚಿತ್ರಣ ಕಂಡು ಬರ್ತಾ ಇದೆಯಾ, ನೈಟ್ ಕರ್ಫ್ಯೂ ಇದೆ ಅಂತೇಳಿ ಅನ್ನಿಸ್ತಿದೆಯಾ? ವಿಜಯ್, ಖಂಡಿತ ನೈಟ್ ಕರ್ಫ್ಯೂ ಚಿತ್ರಣ ಕಂಡು ಬರ್ತಾ ಇಲ್ಲ. 2ನೇ ಹಂತದ ಅನ್ಲಾಕ್ನ ಮೊದಲ ದಿನದ ನೈಟ್ ಕರ್ಫ್ಯೂ ಇದು. ಈ ಸಮಯದಲ್ಲಿ 7 ಗಂಟೆಗೆ ಸರಿಯಾಗಿ ಆ ಫ್ಲೈಓವರ್ಗಳನ್ನ ಎಲ್ಲವನ್ನು ಕೂಡ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇದು ರಾಜಾಜಿನಗರ ಆ ಫ್ಲೈಓವರ್, ಈ ಭಾಗದಲ್ಲಿ ಯಾವುದೇ ರೀತಿಯ ಇದು ಬ್ಯಾರಿಕೇಡ್ ಆಗಲಿ ಫ್ಲೈಓವರ್ ಅನ್ನು ಕ್ಲೋಸ್ ಮಾಡುವಂಥ ಕೆಲಸ ಆಗಲಿ ಆಗಿಲ್ಲ. ಎಂದಿನಂತೆ ವೆಹಿಕಲ್ಗಳ ಓಡಾಟ ಜೋರಾಗಿರ್ತಕ್ಕಂಥದ್ದು. ಸಂಜೆ 7 ಗಂಟೆ ನಂತರ ವೆಹಿಕಲ್ಗಳು ಸ್ಟಾಪ್ ಆಗಬೇಕಾಗಿತ್ತು, ಆ ಪೊಲೀಸರು ಅದನ್ನು ಚೆಕಿಂಗ್ ಮಾಡಬೇಕಾಗಿತ್ತು. ಅನವಶ್ಯಕವಾಗಿ ಓಡಾಡ್ತಾ ಇದ್ದಾರಾ, ಎಮರ್ಜೆನ್ಸಿ ಇದೆಯಾ ಅಥವಾ ಎಸೆನ್ಷಿಯಲ್ ಸರ್ವಿಸ್ ಇದೆಯಾ ಇಲ್ವಾ, ಯಾವುದನ್ನು ಕೂಡ ಪೊಲೀಸರು ಈ ಭಾಗದಲ್ಲಿ ಚೆಕ್ ಮಾಡ್ತಾ ಇಲ್ಲ. ಬೆಂಗಳೂರಿನ ಬೇರೆ ಭಾಗದಲ್ಲಿ ಚೆಕ್ ಮಾಡ್ತಾ ಇರ್ಬೋದು, ಆದರೆ ಪ್ರಮುಖವಾಗಿ ಓಡಾಡ್ತಕ್ಕಂಥ ರಸ್ತೆ ಇದು. ಈ ಭಾಗದಲ್ಲಿ ವೆಹಿಕಲ್ಗಳು ಚೆಕ್ ಮಾಡಬೇಕಾಯಿತು, ಫ್ಲೈಓವರನ್ನು ಕ್ಲೋಸ್ ಮಾಡಬೇಕಾಯಿತು, ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಆದರೆ ನೈಟ್ ಕರ್ಫ್ಯೂ ಎನ್ನುವಂಥ ಒಂದು ಆ ದೃಶ್ಯ ನಮಗೆ ಸಿಗ್ತಾ ಇಲ್ಲ. ಎಂದಿನಂತೆ ವೆಹಿಕಲ್ಗಳ ಓಡಾಟ ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಓಡಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ವೀಕೆಂಡ್ ಲಾಕ್ಡೌನ್ ಇತ್ತು, ಆಗ ವೆಹಿಕಲ್ಗಳ ಓಡಾಟ ಕಡಿಮೆ ಇತ್ತು. ಆದರೆ ಈಗ ನೈಟ್ ಕರ್ಫ್ಯೂ ಜಾರಿ ಇದ್ದರೂ ಕೂಡ ವೆಹಿಕಲ್ಗಳ ಓಡಾಟ, ಜನರ ಓಡಾಟ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಪೊಲೀಸರು ಮೊದಲ ದಿನ ಅಂತ ಏನಾದರೂ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರಾ ಅಥವಾ ಚೆಕ್ ಮಾಡೋದಕ್ಕೆ ಇನ್ನೂ ಕೂಡ ಸಿದ್ಧತೆ ಮಾಡಿಕೊಂಡಿಲ್ವಾ ಎನ್ನುವಂಥ ಪ್ರಶ್ನೆ ಈಗ ಮೂರ್ತಾ ಹೋಗುತ್ತೆ. ಆದರೆ ಸದ್ಯಕ್ಕೆ ಇದು ಮೊದಲ ದಿನ ಆಗಿರೋದ್ರಿಂದ ಪೊಲೀಸರು ಈಗಲಿಂದನೇ ಎಚ್ಚೆತ್ಕೊಳ್ಬೇಕಾಗುತ್ತೆ. ಮೊದಲ ದಿನನೇ ಏನಾದರೂ ಲೂಸ್ ಬಿಟ್ಟರೆ ಇನ್ನು ಒಂದು ವಾರಗಳ ಕಾಲ ಜನ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡು ಓಡಾಟ ಜಾಸ್ತಿ ಮಾಡ್ತಾರೆ, ವೆಹಿಕಲ್ಗಳ ಓಡಾಟ ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ಕೊಂಡು ಫ್ಲೈಓವರ್ ಕ್ಲೋಸ್ ಮಾಡೋದಾಗಲಿ, ಅನಗತ್ಯವಾಗಿ ಓಡಾಡುವಂಥ ವೆಹಿಕಲ್ಗಳನ್ನು ಚೆಕ್ ಮಾಡೋದಾಗಲಿ ಮೊದಲ ದಿನನೇ ಕಠಿಣವಾಗಿ ಮಾಡಿದ್ರೆ ಉಳಿದ ಒಂದು ವಾರಗಳ ಕಾಲ ಇದನ್ನು ಜನ ಅದನ್ನು ಪಾಲಿಸ್ಕೊಳ್ತಾ ಹೋಗ್ತಾರೆ. ಏನಾದರೂ ಲೂಸ್ ಬಿಟ್ಟರೆ ಇನ್ನಷ್ಟು ವೆಹಿಕಲ್ಗಳ ಓಡಾಟ, ಜನರ ಓಡಾಟ ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ವಿಜಯ್. ಈಗ ಲೋಕೇಶ್, ಯಶಸ್ವಿಯಾಗಿ ನೈಟ್ ಕರ್ಫ್ಯೂ ಜಾರಿ ಆಗಬೇಕು ಅಂದರೆ ಪೊಲೀಸರ ಶ್ರಮ ಹೆಚ್ಚಿಗೆ ಬೇಕು, ಅದು ಮೊದಲ ದಿನ ಆಗಿರೋದ್ರಿಂದ. ಬಟ್ ಎಲ್ಲೂ ಕೂಡ ಪೊಲೀಸರ ಎಕ್ಸ್ಟ್ರಾ ಎಫರ್ಟ್ ಕಾಣ್ತಿಲ್ಲ ಅನ್ಸುತ್ತೆ. ಇನ್ನು ಎಲ್ಲ ರಸ್ತೆಗಳು ಫ್ಲೈಓವರ್ಗಳು ಓಪನ್ ಇರೋ ಹಾಗೆ ಇದೆ. ಅಭಿಜಯ್, ಖಂಡಿತವಾಗೂ ಬೆಂಗಳೂರಿನ ಈ ಭಾಗದಲ್ಲಿ ಮಾತ್ರ ಫ್ಲೈಓವರ್ಗಳು ಕ್ಲೋಸ್ ಮಾಡಿಲ್ಲ, ವೆಹಿಕಲ್ಗಳ ಓಡಾಟ ಜಾಸ್ತಿ ಇದೆ, ಪೊಲೀಸರು ಚೆಕ್ ಮಾಡ್ತಾ ಇಲ್ಲ. ಪೊಲೀಸರು ಏನಾದರೂ ಕಠಿಣ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ನಿಜಕ್ಕೂ ಇದು ಮತ್ತೆ ಆ ಕೇಸ್ ಏರಿಕೆಗೆ ಎಡವಟ್ಟಾಗುತ್ತೆ, ಜನರ ಓಡಾಟಕ್ಕೆ ಹೆಚ್ಚಾಗುತ್ತೆ ಎನ್ನುವಂಥದ್ದು. ಅದೇನು ವೀಕೆಂಡ್ ಲಾಕ್ಡೌನ್ನಲ್ಲಿ ಮಾತ್ರ ಏನಾದರೂ ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅಥವಾ ಉಳಿದ ಈಗ 2ನೇ ಹಂತದ ಅನ್ಲಾಕ್ನಲ್ಲಿ ಜನರ ಓಡಾಟಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಕೆಲವೊಂದು ಫ್ಯಾಕ್ಟ್ರಿಗಳಿಗೆ, ಗಾರ್ಮೆಂಟ್ಸ್ಗಳಿಗೆ ಅವಕಾಶ ಕೊಟ್ಟಿದೆ, ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಅವಕಾಶ ಕೊಟ್ಟಿರುವಂಥದ್ದು. ಇದನ್ನೆಲ್ಲ ನೋಡಿಕೊಂಡು ಆ ಒಂದು ಸಿಬ್ಬಂದಿ ಮಾತ್ರ ಓಡಾಡ್ತಾರೆ ಅಂತೇಳಿ ಪೊಲೀಸರು ಏನಾದರೂ ಕೈ ಬಿಟ್ರಾ ಎನ್ನುವಂಥ ಪ್ರಶ್ನೆ ಮೂರ್ತಾ ಹೋಗುತ್ತೆ. ಅವರು ಓಡಾಡ್ತಾ ಇದ್ದಾರೆ ಅಥವಾ ಎಸೆನ್ಷಿಯಲ್ ಸರ್ವಿಸ್ ಇರೋರು ಓಡಾಡ್ತಾ ಇದ್ದಾರೆ ಅಂತ ಪೊಲೀಸರು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡದೆ ಹೋದರೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಒಡೆತ ಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಒಂದಿಷ್ಟು ಪ್ಲಾನನ್ನು ಮಾಡಿಕೊಂಡು ಪೊಲೀಸ್ ಚೆಕಿಂಗ್ ಮಾಡುವಂಥದ್ದು, ಅಲ್ಲಲ್ಲಿ ಚೆಕಿಂಗ್ ಪಾಯಿಂಟ್ಗಳನ್ನು ಹಾಕುವಂಥದ್ದು, ಏನಾದರೂ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡುವಂಥದ್ದು, ಇಂಥವನ್ನ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ರಾಜಾಜಿನಗರದ ಫ್ಲೈಓವರ್ ಮಾತ್ರ ಕ್ಲೋಸ್ ಮಾಡ್ತಿಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ ಅಥವಾ ಬೇರೆ ಭಾಗದಲ್ಲಿ ಕ್ಲೋಸ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರಾ ಕಾದು ನೋಡಬೇಕಾಗಿದೆ ವಿಜಯ್. ಓಕೆ, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗಾಗಿ. ನೋಡಿ, ಇದು ರಾಜಾಜಿನಗರದಲ್ಲಂತೂ ಫ್ಲೈಓವರ್ ಹಾಗೆ ಇದೆ. ಇನ್ನು ಬೇರೆ ಕಡೆಗಳಲ್ಲಿ ಏನು ತಿಳ್ಕೊಳ್ಳೋಣ. ಮತ್ತೊಂದು ಕಡೆಯಿಂದ ಮಾರುತಿ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ.
ಮರುತಿ ಈಗ ನೈಟ್ ಕರ್ಫ್ಯೂ ಆರಂಭ ಆಗಿದೆ ಹಾಗೆ ಅನ್ನಿಸ್ತಾ ಇದೆಯಾ ಬೆಂಗಳೂರನ್ನ ಸದ್ಯ ಈಗ ನೋಡಿದ್ರೆ ವಾಹನಗಳ ಓಡಾಟಕ್ಕೆ ಏನಾದ್ರು ಬ್ರೇಕ್ ಬಿದ್ದಂಗಿದೆಯಾ ಎಲ್ಲಿದ್ದೀರಾ ಅಲ್ಲಿನ ಪರಿಸ್ಥಿತಿ ಏನು ಖಂಡಿತ ವಿಜಯ ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂ ಇದೆಯಾ ಅಂತ ಈಗ ಪ್ರಶ್ನೆ ಕಾಡ್ತಿರುವಂತದ್ದು ನಾನು ಬೆಂಗಳೂರಿನ ಹೃದಯ ಭಾಗಿರುವಂತ ಕೆಆರ್ ಮಾರ್ಕೆಟ್ ಬಳಿ ಟೌನಲ್ ಬಳಿ ಇರುವಂತ ಬಿಜಿಎಸ್ ಫ್ಲೈಓವರ್ ಭಾಗದಲ್ಲಿ ಇದ್ದೀನಿ ಯಾವುದೇ ರೀತಿಯಲ್ಲೂ ವಾಹನ ದಟ್ಟಣೆ ಕಡಿಮೆ ಆಗಿಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಮೂವ್ಮೆಂಟ್ ವೆಹಿಕಲ್ಸ್ ಮೂವ್ಮೆಂಟ್ಸ್ ಆಗ್ತಿರೋದ್ರಿಂದ ಫ್ಲೈಓವರ್ ಗಳನ್ನ ಬಂದ್ ಮಾಡೋ ಕೆಲಸಕ್ಕೆ ಪೊಲೀಸರು ಇನ್ನು ಮುಂದಾಗಿಲ್ಲ ಖುದ್ದು ಪೊಲೀಸರು ಇಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ಸ್ ಕಮ್ಮಿ ಆಗಲಿ ಅಂತ ಕಾಯ್ತಾ ನಿಂತಿರುವಂತ ದೃಶ್ಯಗಳನ್ನು ನೋಡ್ತಿದ್ದೀರಾ ಬ್ಯಾರಿಕೇಡ್ಸ್ ಗಳನ್ನ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದನ್ನ ಫ್ಲೈಓವರ್ ಗೆ ತಗೊಂಡು ಹೋಗಿ ಇಡಬೇಕು ಫ್ಲೈಓವರ್ ನ ಬಂದ್ ಮಾಡಬೇಕು ಆದ್ರೆ ವೆಹಿಕಲ್ಸ್ ಮೂವ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ಸಿಟಿ ಭಾಗದಲ್ಲಿ ಬೆಂಗಳೂರಿನ ಹೃದಯ ಭಾಗಗಳಲ್ಲಿ ಮೆಜೆಸ್ಟಿಕ್ ಆಗಿರಬಹುದು ಕೆಆರ್ ಸರ್ಕಲ್ ಕೃಪತುಂಗ ರೋಡ್ ಅಥವಾ ಕಸ್ತೂರಿ ಬಾರ್ ರೋಡ್ ಈ ಭಾಗಗಳಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ಫ್ಲೈಓವರ್ ಗಳನ್ನ ಬಂದ್ ಮಾಡುವಂತ ಕೆಲಸಕ್ಕೆ ಇನ್ನು ಮುಂದಾಗಿಲ್ಲ ನಿಮಗೆ ಫ್ಲೈಓವರ್ ನ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತೀನಿ ಫ್ಲೈಓವರ್ ಅಲ್ಲೂ ಸಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ವೆಹಿಕಲ್ಸ್ ಗಳ ಮೂವ್ಮೆಂಟ್ ಜಾಸ್ತಿ ಆಗ್ತಿದೆ ಒಂದು ವೇಳೆ ಫ್ಲೈಓವರ್ ನ ಕ್ಲೋಸ್ ಮಾಡಿದ್ರೆ ಅಂದ್ರೆ ಸಿಟಿ ಮಾರ್ಕೆಟ್ ನ ಈ ಫ್ಲೈಓವರ್ ನ ಕ್ಲೋಸ್ ಮಾಡಿದ್ರೆ ಕೆಳಭಾಗದ ಅಂದ್ರೆ ಅಂಡರ್ ಪಾಸ್ ಅಲ್ಲಿ ಏನು ರಸ್ತೆ ಇದೆ ಈ ರಸ್ತೆಯಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ವಾಹನ ದಟ್ಟಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ವೆಹಿಕಲ್ಸ್ ಗಳ ಮೂವ್ಮೆಂಟ್ಸ್ ಪಾಸ್ ಆಗೋಗ್ಲಿ ಅನ್ನೋ ಕಾರಣಕ್ಕೆ ಫ್ಲೈಓವರ್ ಗಳನ್ನ ಬಂದ್ ಮಾಡೋದಕ್ಕೆ ಇನ್ನು ಪೊಲೀಸರು ಮುಂದಾಗಿಲ್ಲ ಅಂದ್ರೆ ನೈಟ್ ಕರ್ಫ್ಯೂ ಶುರು ಆಗೋದು 7 ಗಂಟೆ 7 ಗಂಟೆಗೆ ಎಲ್ಲಾ ಫ್ಲೈಓವರ್ ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡ್ತೀವಿ ಅಂತ ಪೊಲೀಸ್ ಇಲಾಖೆ ಮತ್ತು ಖುದ್ದು ಸಿಎಂ ಕೂಡ ಹೇಳಿದ್ರು ಅಂದ್ರೆ ಏನು ರೂಲ್ಸ್ ಇದೆ ಕರೋನಾ ರೂಲ್ಸ್ ಮತ್ತೆ ನೈಟ್ ಕರ್ಫ್ಯೂ ರೂಲ್ಸ್ ಇದೆ ನೈಟ್ ಕರ್ಫ್ಯೂ 7 ಗಂಟೆಗೆ ಶುರು ಆದ್ರೆ ಬೆಳಗಿನ ಜಾವ 5 ಗಂಟೆವರೆಗೂ ಯಾವುದೇ ವೆಹಿಕಲ್ಸ್ ಗಳು ಅನ್ನೆಸೆಸರಿಯಾಗಿ ಹೋರಾಟ ಮಾಡೋ ರಸ್ತೆಗೆ ಇಳಿಯಂಗಿಲ್ಲ ಅಂತೆಲ್ಲ ಹೇಳಿದ್ರು ಆದ್ರೆ ಇವತ್ತು ಮೊದಲ ದಿನ ಆಗಿರೋದ್ರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವೆಹಿಕಲ್ಸ್ ಗಳ ಮೂವ್ಮೆಂಟ್ ಇನ್ನೂ ಕಾಣಿಸ್ತಾನೆ ಇದೆ ಇದೇ ರೀತಿ ವೆಹಿಕಲ್ಸ್ ಮೂವ್ಮೆಂಟ್ ಆಲ್ಮೋಸ್ಟ್ ಇವತ್ತು ರಾತ್ರಿ 8 9 ಗಂಟೆವರೆಗೂ ಇದೇ ರೀತಿ ಇರುತ್ತೆ ಅನ್ನೋ ಲಕ್ಷಣಗಳು ಇರೋದು ಯಾಕಂದ್ರೆ ಕೆಲಸಕ್ಕೆ ಹೋಗಿರೋರು ಮನೆಗೆ ಹೋಗ್ಬಿಡೋಣ ಅಂತ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಗಳು ರಸ್ತೆಗೆ ಬಂದಿದೆ ಯಾಕಂದ್ರೆ ಇವಾಗಿನ ದೃಶ್ಯಗಳನ್ನ ನೋಡ್ತಿದ್ರೆ ಇನ್ನೂ ಕನಿಷ್ಠ 2 ಗಂಟೆಗಳ ಕಾಲ ಆದ್ರೂ ಬೇಕಾಗುತ್ತೆ ಬೆಂಗಳೂರಿನ ಈ ಟ್ರಾಫಿಕ್ ನ ಕಡಿಮೆ ಮಾಡೋದಕ್ಕೆ ಟ್ರಾಫಿಕ್ ಕಡಿಮೆ ಆಗೋವರೆಗೂ ಫ್ಲೈಓವರ್ ಬಂದ್ ಮಾಡಬಾರದು ಅನ್ನೋ ನಿರ್ದೇಶನ ಕೂಡ ಬಂದಿರಬಹುದು ಅನ್ಸುತ್ತೆ ಯಾಕಂದ್ರೆ ಫ್ಲೈಓವರ್ ಗಳನ್ನ ಬಂದ್ ಮಾಡಿಬಿಟ್ರೆ ಎಲ್ಲಾ ವೆಹಿಕಲ್ಸ್ ಪಕ್ಕದ ಸರ್ವಿಸ್ ರೋಡ್ ನ ಬಳಕೆ ಮಾಡಬೇಕಾಗುತ್ತೆ ಅಲ್ಲೂ ಸಹ ಟ್ರಾಫಿಕ್ ಹೆಚ್ಚಾಗುತ್ತೆ ಯಾಕಂದ್ರೆ ಸರ್ವಿಸ್ ರೋಡ್ ಗಳು ಚಿಕ್ಕದಾಗಿರೋ ಕಾರಣಕ್ಕೆ ಫ್ಲೈಓವರ್ ಗಳನ್ನ ಯಾವುದೇ ರೀತಿಯಲ್ಲಿ ಕ್ಲೋಸ್ ಮಾಡೋದಕ್ಕೆ ಪೊಲೀಸರು ಈಗ ಮುಂದಾಗಿಲ್ಲ ಯಾಕಂದ್ರೆ ಟ್ರಾಫಿಕ್ ಅಥಾರಿಟಿಗೆ ಬಂದ ನಂತರದಲ್ಲಿ ಫ್ಲೈಓವರ್ ಗಳನ್ನ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರ ಕೈಗೊಂಡಂತೆ ಕಾಣಿಸ್ತಿದೆ ಯಾಕಂದ್ರೆ ಇನ್ನೂ ಅದಕ್ಕೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ 7 ಗಂಟೆಗೆ ಫ್ಲೈಓವರ್ ಬಂದ್ ಆಗಬೇಕಾಗಿತ್ತು ಆದ್ರೆ ಬೆಂಗಳೂರಲ್ಲಿ ಹೆಚ್ಚಾಗಿರುವಂತ ವಾಹನ ದಟ್ಟಣೆ ನೋಡ್ತಿದ್ರೆ ಇನ್ನೂ ಕೆಲ ಕಾಲ ಫ್ಲೈಓವರ್ ಬಂದ್ ಮಾಡೋದಕ್ಕೆ ಪೊಲೀಸರು ಮುಂದಾಗುವಂತ ಯಾವುದೇ ಸಾಧ್ಯತೆಗಳಿಲ್ಲ ವೆಹಿಕಲ್ಸ್ ಮೂವ್ಮೆಂಟ್ಸ್ ಕಮ್ಮಿ ಆದ ನಂತರದಲ್ಲಿ ಯಾಕಂದ್ರೆ 7 ಗಂಟೆಗೆ ಎಲ್ಲಾ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕಿ ಪ್ರಮುಖ ರಸ್ತೆಗಳನ್ನ ಕ್ಲೋಸ್ ಮಾಡಿ ಬರುವಂತ ವಾಹನಗಳ ತಪಾಸಣೆ ಮಾಡಬೇಕಾಗಿತ್ತು ಆ ಕೆಲಸಕ್ಕೂ ಮುಂದಾಗಿಲ್ಲ ಅಂದ್ರೆ ಇಷ್ಟೊಂದು ವೆಹಿಕಲ್ಸ್ ಏಕಾಏಕಿ ಬರ್ತಿದ್ರೆ ಒಂದು ಗಾಡಿನ ತಡ ನಿಲ್ಸ್ಕೊಂಡ್ರೆ 106 ಗಾಡಿಗಳು ಟ್ರಾಫಿಕ್ ಜಾಮ್ ಆಗುತ್ತೆ ಅದರಿಂದನು ಟ್ರಾಫಿಕ್ ಸಮಸ್ಯೆ ಆಗಿ ಇನ್ನೂ ವೆಹಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ನೈಟ್ ಕರ್ಫ್ಯೂ ಇದ್ರೂ ಯಾವುದೇ ಫ್ಲೈಓವರ್ ಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿಲ್ಲ ಮತ್ತೆ ಬ್ಯಾರಿಕೇಡ್ ಗಳ ಹಾಕಿ ಕ್ಲೋಸ್ ಮಾಡೋದಾಗ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿ ಏನು ತಪಾಸಣೆ ನಡೆಸ್ತಿದ್ರು ಯಾರೆಲ್ಲ ಏನು ಓಡಾಟ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಬರ್ತಿದ್ದಾರೆ ಅವ್ರ ಐಡಿ ಚೆಕ್ ಮಾಡಿ ಅವ್ರ ಎಸೆನ್ಷಿಯಲ್ ಡ್ಯೂಟಿಯಲ್ಲಿ ಇತ್ತು ಅಂದ್ರೆ ಅವ್ರನ್ನ ಕಳಿಸುವಂತ ಕೆಲಸನ ಇಲ್ಲಾಂದ್ರೆ ಅನಗತ್ಯವಾಗಿ ಸಂಚಾರ ಮಾಡ್ತಿದ್ರೆ ನೈಟ್ ಕರ್ಫ್ಯೂ ಸಮಯದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ಅಂತ ಗಾಡಿಗಳನ್ನ ಸೀಸ್ ಮಾಡುವಂತ ಕೆಲಸಕ್ಕೂ ಮುಂದಾಗ್ತಿದ್ರು ಆದ್ರೆ ಮೊದಲ ದಿನ ಅಂದ್ರೆ 2ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಮೊದಲ ದಿನ ಆಗಿರೋದ್ರಿಂದ ವೆಹಿಕಲ್ಸ್ ಗಳನ್ನ ಮೂವ್ಮೆಂಟ್ಸ್ ನೋಡ್ತಿದ್ರೆ ಬೆಂಗಳೂರಲ್ಲಿ ನೈಟ್ ಕರ್ಫ್ಯೂ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಿರುವಂತದ್ದು ಯಾಕಂದ್ರೆ 7 ಗಂಟೆಗೆ ಅಂದ್ರೆ 6 ಗಂಟೆ ನಂತರದಲ್ಲಿ ಎಲ್ಲ ವೆಹಿಕಲ್ಸ್ ಗಳು ಮನೆಗೆ ಹೋಗ್ಬೇಕಾಯ್ತು ಅಥವಾ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು BMTC ಬಸ್ಗಳು 7 ಗಂಟೆಗೆ ಸೇವೆನ ಕ್ಲೋಸ್ ಮಾಡಬೇಕಾಗಿತ್ತು 7 ಗಂಟೆ ಆದರೂ ಬಸ್ಗಳು ಇನ್ನೂ ಸಂಚಾರ ನಡೀತಿದೆ ಯಾಕಂದ್ರೆ ಟ್ರಾಫಿಕ್ ಸಮಸ್ಯೆಯಿಂದ ಯಾಕಂದ್ರೆ ಅಲ್ಲಿಂದ ಹೊರಟಿರೋ ಬೇರೆ ಭಾಗದಿಂದ ಹೊರಟಿರುವಂತ ಬಸ್ಗಳು ಸರಿಯಾದ ಸಮಯಕ್ಕೆ ರೀಚ್ ಆಗಕ್ಕೂ ಆಗ್ತಿಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಂಜೆ ಮೇಲೆ ಅಂದ್ರೆ 4-5 ಗಂಟೆ ಮೇಲೆ ಅಷ್ಟು ದೊಡ್ಡ ಮಟ್ಟಕ್ಕೆ ಟ್ರಾಫಿಕ್ ಶುರು ಆಯ್ತು ಟ್ರಾಫಿಕ್ ಜಾಸ್ತಿ ಆಗ್ತಿದ್ದಂಗೆ ವೆಹಿಕಲ್ಸ್ ಗಳ ಮೂವ್ಮೆಂಟ್ಸ್ ತುಂಬಾ ಸ್ಲೋ ಆಗ್ತಿರುವಂತದ್ದು ಆ ನಿಟ್ಟಿನಲ್ಲಿ 7 ಗಂಟೆ ಆದ್ರೂ ನೈಟ್ ಕರ್ಫ್ಯೂ ಲಕ್ಷಣಗಳು ಅಥವಾ ಲೈಟ್ ಕರ್ಫ್ಯೂ ಇದೆಯಾ ಅನ್ನುವಂತ ಅನುಮಾನ ಕಾಡುವ ಮಟ್ಟಕ್ಕೆ ಬೆಂಗಳೂರು ಇವತ್ತು ಕಾಣಿಸ್ತಿರುವಂತದ್ದು ಆ ನಂತರದಲ್ಲಿ ಅಂದ್ರೆ ಇನ್ನು 1-1.5 ಗಂಟೆಗಳ ಬೇಕು ಬೆಂಗಳೂರಿನ ಟ್ರಾಫಿಕ್ ನ ಸಮಸ್ಯೆ ಅಥವಾ ಟ್ರಾಫಿಕ್ ವೆಹಿಕಲ್ಸ್ ಗಳು ಸಂಪೂರ್ಣವಾಗಿ ಅಥಾರಿಟಿಗೆ ಬರಬೇಕು ಅಂದ್ರೆ ಆ ನಂತರದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡಬಹುದು ಅನ್ನೋ ನಿರೀಕ್ಷೆ ಇರುವಂತದ್ದು ವಿಜಯ್ ಓಕೆ ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ